ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹಾಗೂ ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಆಕ್ಟ್ ಮಾಡಿರೋ ಫಿಲಂಗಳಲ್ಲಿ 1990 ವರೆಗೂ ಒಂದು ವಿಡಿಯೋ ಮಾಡಿದ್ವಿ. ಅದರಲ್ಲಿ ಯಾವ್ಯಾವ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಾರೆ, ಅದರಲ್ಲಿ ಯಾವ್ಯಾವ್ದು ಸಕ್ಸಸ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ, ಫ್ಲಾಪ್ ಆಗಿದೆ ಅಂತ ಹೇಳಿದ್ವಿ. ಈ ವಿಡಿಯೋ ಅದರ ಕಂಟಿನ್ಯೂಯೇಷನ್, ಅಂದ್ರೆ ಪಾರ್ಟ್ ಟೂ. ಇದರಲ್ಲಿ 2001 ಇಂದ 2010 ವರೆಗೂ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗಿದೆ, ಅದರಲ್ಲಿ ಯಾವ್ಯಾವ ಸಿನಿಮಾಗಳು ಸಕ್ಸಸ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ, ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ. 2001 ಅಲ್ಲಿ ರವಿಚಂದ್ರನ್ ಅವರದು 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ರವಿ ಸರ್ ಮತ್ತು ಶಾಹೀನ್ ಖಾನ್ ಆಕ್ಟ್ ಮಾಡಿ, ಕೋದಂಡ ರಾಮಿರೆಡ್ಡಿ ಅವರು ಡೈರೆಕ್ಟ್ ಮಾಡಿ, ಸಿ ಅಶ್ವಿನಿ ದತ್ತ ಅವರು ಪ್ರೊಡ್ಯೂಸ್ ಮಾಡಿರೋ ಪ್ರೇಮಕ್ಕೆ ಸೈ ಅನ್ನೋ ಸಿನಿಮಾ. 2001 ಅಲ್ಲಿ ವೇಣು ಮತ್ತು ಶಾಹಿನಿ ಅವರು ಆಕ್ಟ್ ಮಾಡಿ, ತೆಲುಗುನಲ್ಲಿ ಸೂಪರ್ ಹಿಟ್ ಆಗಿರೋ ಚಿರು ನವ್ವುತ್ತೋ ಅನ್ನೋ ಸಿನಿಮಾದ ರಿಮೇಕ್ಗೆ ಪ್ರೇಮಕ್ಕೆ ಸೈ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಪ್ರೇಮಕ್ಕೆ ಸೈ ಆ ವರ್ಷದಲ್ಲಿ ಅಬೋವ್ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿ ಸರ್ ಮತ್ತು ರಚನಾ ಬ್ಯಾನರ್ಜಿ ಅವರು ಆಕ್ಟ್ ಮಾಡಿ, ಎ ಕೆ ಪ್ರಭು ಅಂದ್ರೆ ಪ್ರಭು ಸಾಲಮನ್ ಅವರು ಡೈರೆಕ್ಟ್ ಮಾಡಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಉಸಿರೆ ಅನ್ನೋ ಸಿನಿಮಾ. ಈ ಸಿನಿಮಾ 1997 ಅಲ್ಲಿ ಪಾರ್ಥಿಬನ್ ಮತ್ತು ಮೀನಾ ಅವರು ಆಕ್ಟ್ ಮಾಡಿ, ತಮಿಳ್ ಅಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಭಾರತಿ ಕಣ್ಣಮ್ಮ ಅನ್ನೋ ಸಿನಿಮಾದ ರೀಮೇಕ್ ಉಸಿರೆ ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಉಸಿರೆ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಸರ್, ಶಶಿಕುಮಾರ್ ಸರ್ ಮತ್ತು ಪ್ರೇಮ ಅವರು ಆಕ್ಟ್ ಮಾಡಿ, ಕರಣ್ ಅವರು ಡೈರೆಕ್ಟ್ ಮಾಡಿ, ಸಾರಾ ಗೋವಿಂದ್ ಅವರು ಪ್ರೊಡ್ಯೂಸ್ ಮಾಡಿರೋ ಕನಸುಗಾರ ಅನ್ನೋ ಸಿನಿಮಾ. ಈ ಸಿನಿಮಾ 1998 ಅಲ್ಲಿ ಕಾರ್ತಿಕ್, ಅಜಿತ್ ಮತ್ತು ರೋಜಾ ಅವರು ಆಕ್ಟ್ ಮಾಡಿ, ತಮಿಳಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಉನ್ನಡತ್ತಿಲ್ ಎನ್ನೈ ಕೊಡುತ್ತೇನೆ ಸಿನಿಮಾದ ರೀಮೇಕ್ ಕನಸುಗಾರ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನೂ ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನೂ ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕ್ರಾಸ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಆ ಸಿನಿಮಾದ ಹೀರೋಯಿನ್ ಪ್ರೇಮ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಫಿಲಂ ಫೇರ್ ಅವಾರ್ಡ್ ಸಿಗುತ್ತೆ. ಕನಸುಗಾರ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. 2002 ನಲ್ಲಿ ರವಿಚಂದ್ರನ್ ಅವರದು 2 ಸಿನಿಮಾಗಳು ರಿಲೀಸ್ ಆಗುತ್ತೆ. ರವಿ ಸರ್ ಮತ್ತು ರಮ್ಯಾ ಕೃಷ್ಣ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಏಕಾಂಗಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನೂ ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಏಕಾಂಗಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಆದ್ರೆ ಈ ಸಿನಿಮಾಗೆ ಅಪ್ರಿಸಿಯೇಷನ್ ಯಾವ ತರ ಸಿಕ್ಕಿದೆ ಅಂದ್ರೆ, ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಇಂದ 5 ಅವಾರ್ಡ್ಗಳು ಸಿಕ್ಕಿದೆ. ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಫಾರ್ ಬೆಸ್ಟ್ ಫಿಲಂ ವಿ ರವಿಚಂದ್ರನ್ ಅವ್ರಿಗೆ ಸಿಗುತ್ತೆ, ಬೆಸ್ಟ್ ಆಕ್ಟರ್ ವಿ ರವಿಚಂದ್ರನ್ ಅವ್ರಿಗೆ ಸಿಗುತ್ತೆ, ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ವಿ ರವಿಚಂದ್ರನ್ ಅವ್ರಿಗೆ ಸಿಗುತ್ತೆ, ಬೆಸ್ಟ್ ಸೌಂಡ್ ರೆಕಾರ್ಡಿಂಗ್ ಎಲ್ ಶಾಸ್ತ್ರಿ ಅವ್ರಿಗೆ ಸಿಗುತ್ತೆ, ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಫಾರ್ ಬೆಸ್ಟ್ ಮೇಲ್ ಪ್ಲೇಬ್ಯಾಕ್ ಸಿಂಗರ್ ರಾಜೇಶ್ ಕೃಷ್ಣನ್ ಅವ್ರಿಗೆ ಸಿಗುತ್ತೆ. ಈ ತರ ಅಪ್ರಿಸಿಯೇಷನ್ ಏಕಾಂಗಿ ಸಿನಿಮಾಗೆ ಸಿಗುತ್ತೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಮತ್ತು ಸ್ಯಾಂಡಲ್ವುಡ್ ಸ್ಟಾರ್ ಶಿವರಾಜ್ಕುಮಾರ್ ಸರ್ ಆಕ್ಟ್ ಮಾಡಿ, ವಿ ರವಿಚಂದ್ರನ್ ಸರ್ ಡೈರೆಕ್ಟ್ ಮಾಡಿ, ಪಿ ವೆಂಕಟರಾವ್ ಅವರು ಪ್ರೊಡ್ಯೂಸ್ ಮಾಡಿರೋ ಕೋದಂಡ ರಾಮ ಅನ್ನೋ ಸಿನಿಮಾ. ಈ ಸಿನಿಮಾ 2000 ಅಲ್ಲಿ ಸುರೇಶ್ ಗೋಪಿ, ಲಾಲ್ ಮತ್ತು ದಿಲೀಪ್ ಅವರು ಆಕ್ಟ್ ಮಾಡಿರೋ ಮಲಯಾಳಂ ಅಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ತೆನ್ಕಾಸಿ ಪಟ್ಟಣಂ ಅನ್ನೋ ಸಿನಿಮಾದ ರೀಮೇಕ್ ಕೋದಂಡ ರಾಮ. ಈ ಸಿನಿಮಾ ರಿಲೀಸ್ ಆಗಕ್ ಮುಂಚೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು, ಆದ್ರೆ ಕೋದಂಡ ರಾಮ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿಲ್ಲ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 40 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನೂ ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕೋದಂಡ ರಾಮ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 2003 ನಲ್ಲಿ ರವಿಚಂದ್ರನ್ ಸರ್ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ರವಿ ಸರ್ ಮತ್ತು ಶಿಲ್ಪಾ ಶೆಟ್ಟಿ ಅವರು ಆಕ್ಟ್ ಮಾಡಿ, ಉದಯ ಶಂಕರ್ ಅವರು ಡೈರೆಕ್ಟ್ ಮಾಡಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಒಂದಾಗೋಣ ಬಾ ಅನ್ನೋ ಸಿನಿಮಾ. 2000 ಅಲ್ಲಿ ವೆಂಕಟೇಶ್ ಮತ್ತು ಸಿಮ್ರನ್ ಆಕ್ಟ್ ಮಾಡಿ, ತೆಲುಗುನಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಕಲಿಸಿ ಕುದ್ನಾಮರ ಸಿನಿಮಾದ ರೀಮೇಕ್ ಒಂದಾಗೋಣ ಬಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಒಂದಾಗೋಣ ಬಾ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 2004 ಅಲ್ಲಿ ರವಿಚಂದ್ರನ್ ಅವರದು 3 ಸಿನಿಮಾಗಳು ರಿಲೀಸ್ ಆಗುತ್ತೆ. ರವಿಚಂದ್ರನ್ ಸರ್ ಮತ್ತು ಜಗ್ಗೇಶ್ ಸರ್ ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ಕೆ ಬಾಲಮುತ್ತಯ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ರಾಮಕೃಷ್ಣ ಅನ್ನೋ ಸಿನಿಮಾ. ಈ ಸಿನಿಮಾ 1985 ನಲ್ಲಿ ಪಾಂಡ್ಯರಾಜ್ ಮತ್ತು ಪಾಂಡ್ಯನ್ ಆಕ್ಟ್ ಮಾಡಿ, ತಮಿಳಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆದ ಆನ್ ಪಾವಂ ಅನ್ನೋ ಸಿನಿಮಾದ ರೀಮೇಕ್ ರಾಮಕೃಷ್ಣ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ರಾಮಕೃಷ್ಣ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಸರ್ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ, ರಾಮು ಅವರು ಪ್ರೊಡ್ಯೂಸ್ ಮಾಡಿರೋ ಮಲ್ಲ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಲ್ಲ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಸರ್ ಮತ್ತು ಸಾಹಸ ಸಿಂಹ
ವಿಷ್ಣುವರ್ಧನ್ ಸರ್ ಆಕ್ಟ್ ಮಾಡಿ, ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿ, ಕೆ ಮಂಜು ಅವರು ಪ್ರೊಡ್ಯೂಸ್ ಮಾಡಿರೋ ಸಾಹುಕಾರ ಅನ್ನೋ ಸಿನಿಮಾ. ಈ ಸಿನಿಮಾ 1995 ನಲ್ಲಿ ರಜನಿಕಾಂತ್ ಮತ್ತು ಮೀನಾ ಆಕ್ಟ್ ಮಾಡಿ ತಮಿಳಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಮುತ್ತು ಸಿನಿಮಾದ ರಿಮೇಕ್ ಸಾಹುಕಾರ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಸಾಹುಕಾರ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟಲ್ಸ್ ಇರುತ್ತೆ. 2005 ನಲ್ಲಿ ರವಿಚಂದ್ರನ್ ಸರ್ ಅವರದು ಎರಡು ಸಿನಿಮಾಗಳು ರಿಲೀಸ್ ಆಗುತ್ತೆ. ರವಿಚಂದ್ರನ್ ಅವರು ಮತ್ತು ಅವ್ರ ತಮ್ಮ ಬಾಲಾಜಿ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಸರ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಅಹಂ ಪ್ರೇಮಾಸ್ಮಿ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 60 ಡೇಸ್ ಕ್ರಾಸ್ ಮಾಡುತ್ತೆ. ಅಹಂ ಪ್ರೇಮಾಸ್ಮಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಈ ಸಿನಿಮಾಗೆ ಸಿಕ್ಕಿರೋ ರಿಸೆಪ್ಷನ್ ಯಾವ ತರ ಅಂದ್ರೆ, ಉದಯ ಫಿಲಂ ಅವಾರ್ಡ್ ಇಂದ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ರವಿಚಂದ್ರನ್ ಸರ್ ಕೊಡ್ತಾರೆ, ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಇಂದ ಬೆಸ್ಟ್ ಆರ್ಟ್ ಡೈರೆಕ್ಟರ್ ಮಿಸ್ಟರ್ ಇಸ್ಮಾಯಿಲ್ ಮತ್ತು ಶಿವಕುಮಾರ್ ಅವರು ಕೊಡ್ತಾರೆ, ರವಿ ಸರ್ ರಂಭಾ ಪ್ರೇಮ ಅವರು ಆಕ್ಟ್ ಮಾಡಿ, ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿ, ಎ ಗಣೇಶ್ ಮತ್ತು ನಾರಾಯಣ್ ಜೆ ಅವರು ಪ್ರೊಡ್ಯೂಸ್ ಮಾಡಿರೋ ಪಾಂಡುರಂಗ ವಿಠಲ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ಪಾಂಡುರಂಗ ವಿಠಲ ಆ ವರ್ಷದಲ್ಲಿ ಫ್ಲಾಪ್ ಲಿಸ್ಟ್ ಅಲ್ಲಿ ಸೇರುತ್ತೆ. 2006 ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ರವಿಚಂದ್ರನ್ ಅವರು ಮತ್ತು ನಮಿತಾ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ಕೆ ಬಾಲಮುತ್ತಯ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ನೀಲಕಂಠ ಅನ್ನೋ ಸಿನಿಮಾ. ಈ ಸಿನಿಮಾ 1993 ನಲ್ಲಿ ರಾಜ್ಕಿರಣ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರೋ ಅರಣ್ಮನೆ ಕಿಲಿ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ನೀಲಕಂಠ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ನೀಲಕಂಠ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಅವರು ಮತ್ತು ಸ್ನೇಹ ಅವರು ಆಕ್ಟ್ ಮಾಡಿ, ಎಂ ಎಸ್ ರಾಜಶೇಖರ್ ಮತ್ತು ಎಂ ಆರ್ ರಾಘವೇಂದ್ರ ಅವರು ಡೈರೆಕ್ಟ್ ಮಾಡಿರೋ ರವಿಶಾಸ್ತ್ರಿ ಅನ್ನೋ ಸಿನಿಮಾ. ಈ ಸಿನಿಮಾ 1988 ಅಲ್ಲಿ ಕೆ ಬಾಕ್ಯರಾಜ್ ಅವರು ಆಕ್ಟ್ ಮಾಡಿರೋ ಇದು ನಮ್ಮ ಆಲ್ ಅನ್ನೋ ಒಂದು ತಮಿಳು ಸಿನಿಮಾದ ರೀಮೇಕ್ ರವಿಶಾಸ್ತ್ರಿ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ. ರವಿಶಾಸ್ತ್ರಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಅವರು ರಾಧಿಕಾ ಅವರು ಮತ್ತು ರಕ್ಷಿತಾ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ಕೆ ಮಂಜು ಅವರು ಪ್ರೊಡ್ಯೂಸ್ ಮಾಡಿರೋ ಒಡ ಹುಟ್ಟಿದವಳು ಅನ್ನೋ ಸಿನಿಮಾ. ಈ ಸಿನಿಮಾ 1997 ಅಲ್ಲಿ ಮುರಳಿ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರೋ ಪುರ್ಕಾಲಂ ಅನ್ನೋ ಒಂದು ತಮಿಳು ಸಿನಿಮಾದ ರೀಮೇಕ್ ಒಡ ಹುಟ್ಟಿದವಳು ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಒಡ ಹುಟ್ಟಿದವಳು ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಅವರು ಮತ್ತು ರಾಧಿಕಾ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಸರ್ ಡೈರೆಕ್ಟ್ ಮಾಡಿ, ಸಂದೇಶ್ ನಾಗರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಠವಾದಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ. ಹಠವಾದಿ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 2007 ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದು ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ರವಿಚಂದ್ರನ್ ಸರ್ ಮತ್ತು ಶ್ರೀಕಾಂತ್ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ಎ ಗಣೇಶ್ ಮತ್ತು ಜೆ ನಾರಾಯಣ್ ಅವರು ಪ್ರೊಡ್ಯೂಸ್ ಮಾಡಿರೋ ಯುಗಾದಿ ಅನ್ನೋ ಸಿನಿಮಾ. ಈ ಸಿನಿಮಾ 2000 ಅಲ್ಲಿ ನಾಗಾರ್ಜುನ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರೋ ಸಂತೋಷಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಯುಗಾದಿ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 35 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ. ಯುಗಾದಿ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 2008 ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದು ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮತ್ತು ನವರಸ ನಾಯಕ ಜಗ್ಗೇಶ್ ಅವರು ಆಕ್ಟ್ ಮಾಡಿ, ನಾಗೇಂದ್ರ ಮಾಗಡಿ ಅವರು ಡೈರೆಕ್ಟ್ ಮಾಡಿ, ಡಿ ರವಿಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ನೀ ಟಾಟಾ ನಾ ಬ್ರಿಲ್ಲಾ ಅನ್ನೋ ಸಿನಿಮಾ. ಈ ಸಿನಿಮಾ 1985 ಅಲ್ಲಿ ಮೋಹನ್ಲಾಲ್ ಅವರು ಮತ್ತು ಮುಖೇಶ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಬೋಯಿಂಗ್ ಬೋಯಿಂಗ್ ಅನ್ನೋ ಒಂದು ಮಲಯಾಳಂ ಸಿನಿಮಾದ ರೀಮೇಕ್ ನೀ ಟಾಟಾ ನಾ ಬ್ರಿಲ್ಲಾ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 40 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 65 ಡೇಸ್ ಕ್ರಾಸ್ ಮಾಡುತ್ತೆ. ನೀ ಟಾಟಾ ನಾ ಬ್ರಿಲ್ಲಾ ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 2009 ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದು ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ರವಿಚಂದ್ರನ್ ಅವರು ಮತ್ತು ಬಾಲಾಜಿ ಅವರು ಆಕ್ಟ್ ಮಾಡಿ, ಎಸ್ ಗೋವಿಂದರಾಜ್ ಅವರು ಡೈರೆಕ್ಟ್ ಮಾಡಿ, ಕೆ ಮಂಜು ಅವರು ಪ್ರೊಡ್ಯೂಸ್ ಮಾಡಿರೋ ರಾಜಕುಮಾರಿ ಅನ್ನೋ ಸಿನಿಮಾ. ಈ ಸಿನಿಮಾ 1999 ಅಲ್ಲಿ ಅಜಿತ್ ಅವರು ಮತ್ತು ಕಾರ್ತಿಕ್ ಅವರು ಆಕ್ಟ್ ಮಾಡಿ ತಮಿಳಲ್ಲಿ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರೋ ಆನಂದ ಪೂಂಗಾಟ್ರೆ ಅನ್ನೋ ಸಿನಿಮಾದ ರೀಮೇಕ್ ರಾಜಕುಮಾರಿ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ರಾಜಕುಮಾರಿ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. 2010 ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರದು ಎರಡು ಸಿನಿಮಾ ರಿಲೀಸ್ ಆಗುತ್ತೆ. ರವಿಚಂದ್ರನ್ ಅವರು ಮತ್ತು ನಿಖಿತ್ ಅವರು ಆಕ್ಟ್ ಮಾಡಿ, ಬಿಎಂಪಿ ಅಣ್ಣಯ್ಯ ಅವರು ಡೈರೆಕ್ಟ್ ಮಾಡಿ, ಡಿ ಬಿ ಕುಮಾರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿರೋ ನಾರಿಯ ಸೀರೆ ಕದ್ದ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ನಾರಿಯ ಸೀರೆ ಕದ್ದ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಅಲ್ಲಿ ಸೇರುತ್ತೆ. ರವಿಚಂದ್ರನ್ ಅವರು ಮತ್ತು ಮೀರಾ ಜಾಸ್ಮಿನ್ ಅವರು ಆಕ್ಟ್ ಮಾಡಿ, ರವಿಚಂದ್ರನ್ ಅವರು ಡೈರೆಕ್ಟ್ ಮಾಡಿ, ದಿನೇಶ್ ಗಾಂಧಿ ಅವರು ಪ್ರೊಡ್ಯೂಸ್ ಮಾಡಿರೋ ಹೂ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 ಡೇಸ್ ಕ್ರಾಸ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 85 ಡೇಸ್ ಕ್ರಾಸ್ ಮಾಡುತ್ತೆ.
ಇರುತ್ತೆ. ಹೂ ಆ ವರ್ಷದಲ್ಲಿ ಅಬೋ ಆವರೇಜ್ ಲೆನ್ಸಲ್ಸ್ ಇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.